ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾತ್ಮಕ ಪರೀಕ್ಷಾ ವೇದಿಕೆ ಒಂದು ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸಿರ್ತಕ್ಕಂಥ ಒಂದು ವಿಷಯ ಏನಂತಂದರೆ ಜಿ ಪಿ ಎಸ್ ಪ್ರಸ್ತುತ ಒಂದು ಬೆಳವಣಿಗೆ ಯಾವ ರೀತಿಯಾಗಿದೆ ಅನ್ನತಕ್ಕಂಥ ಒಂದು ವಿಷಯನ ಇಲ್ಲಿ ತಿಳಿಸ್ತಾ ಇದ್ದಾನೆ ಸ್ನೇಹಿತರೆ ನಮಗೆಲ್ಲರೂ ಗೊತ್ತಿದೆ ಈಗೇನು ಅಂತಿಮ ಪಟ್ಟಿ ಬಿಟ್ಟಿದ್ದರು ಆದರೆ ಕೆಲವು ಸಮಸ್ಯೆಗಳಿಂದ ಆ ಒಂದು ಎರಡು ಮತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಆದೇಶದ ಪೂರ್ವಾನ್ವಯ ಮಾಡಿಕೊಂಡಿರೋ ಒಂದು ಪಟ್ಟಿನ ತಯಾರಿಸಿರುವುದರಿಂದ ಏನೆಲ್ಲ ಗೊಂದಲಗಳಾಗಿದೆ ಅಂತಕ್ಕಂಥ ಒಂದು ಆಮೇಲೆ ಕೋರ್ಟ್ ಕೇಸ್ಗಾಗಿದೆ ಅಂತಕ್ಕಂಥ ನಿಮಗೆಲ್ಲರೂ ಗೊತ್ತಿದೆ ಹೀಗಾಗಿ ಸ್ನೇಹಿತರೆ ಪ್ರಸ್ತುತ ಬೆಳವಣಿಗೆ ಅಂತಂದರೆ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳೀಗ ಎಲ್ಲ ಒಂದು ಡಿ ಡಿ ಪಿ ಐ ಒಂದು ಕಚೇರಿಗಳಿಗಾಗಿರ್ಬೋದು ಸಿ ಎಸ್ ಸಿ ಕಚೇರಿಗಳಿಗಾಗಿರ್ಬೋದು ಹಾಗೂ ಅದೇ ಅಲ್ಲದೆ ಕರ್ನಾಟಕದ ಹಲವಾರು ಎಮ್ ಎಲ್ ಎ ಮತ್ತು ಎಮ್ ಎಲ್ ಸಿಗಳಿಗೆ ಏನಪ್ಪ ಅಂದ್ರೆ ತಮ್ಮ ಒಂದು ಮನವಿ ಪತ್ರವನ್ನು ಕೊಟ್ಟಿರುವಂಥದ್ದು ಎಲ್ಲರೂ ಈಗ ಕಂಡು ಬಂದಿದೆ ಒಂದು ತುಂಬ ಅಚ್ಚುಕಟ್ಟಾದ ಒಂದು ಒಗ್ಗಟ್ಟಿನಿಂದ ಈ ಒಂದು ತಯಾರಿ ನಡೀತಾ ಇದೆ ಏಕೆಂದರೆ ಬೇಗನೆ ಒಂದು ಆದೇಶ ಪ್ರತಿಯನ್ನು ಪಡ್ಕೊಳ್ಳಬೇಕು ಈ ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿಗಿಂತ ಪೂರ್ವದಲ್ಲೇ ನಮಗೆ ಸಿಗಬೇಕು ಅಂತಕ್ಕಂಥ ಒಂದು ಉತ್ತಮ ವಿಚಾರ ಇಟ್ಟುಕೊಂಡು ಎಲ್ಲರೂ ಒಂದು ಗುಂಪು ಗುಂಪಾಗಿ ಮಾಡಿಕೊಂಡು ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಿರುವಂಥದ್ದು ಹಾಗಾದರೆ ಸರ್ಕಾರದ ಯಾವೆಲ್ಲ ಒಂದು ಸಚಿವರಿಗೆ ಒಂದು ಮನವಿ ಕೊಟ್ಟಿದ್ದಾರೆ ಆಮೇಲೆ ಆ ಎಲ್ಲ ಸಚಿವರು ಏನಪ್ಪ ಅಂದರೆ ಮತ್ತೆ ಒಂದು ಸರ್ಕಾರದ ಆಗಿರ್ಬೋದು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಅವರು ಸಹ ಏನಪ್ಪ ಅಂದರೆ ಟಿಪ್ಪಣಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ವಿಷಯಗಳು ನೋಡ್ತಾ ಇರ್ಬೋದು ಪ್ರಸ್ತುತ ಸ್ನೇಹಿತರೆ ಕರ್ನಾಟಕದ ಎಲ್ಲ ಒಂದು ಎಮ್ ಎಲ್ ಎಗಳಿಗೂ ಎಮ್ ಎಲ್ ಸಿಗಳಿಗೂ ಸಹ ಈ ಒಂದು ವಿಷಯ ಈಗೇನಪ್ಪ ಅಂದರೆ ಜಿ ಪಿ ಎಸ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ಸಮಸ್ಯೆ ಆಗಿತ್ತು ಅದು ಎಲ್ಲರಿಗೂ ಈಗೇನಪ್ಪ ಅಂದರೆ ಒಂದು ವಿಚಾರ ಬಂದಿರುವಂಥದ್ದು ಹಾಗಾದರೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಮುಖ್ಯವಾಗಿ ಶಂಕರ್ಬ ಪಾಟೀಲ್ ಮುನಿಯನ್ಕೊಪ್ಪ ಕೈಮಗ್ಗ ಮತ್ತು ಜವಳಿ ಇಲಾಖೆ ಸಚಿವರು ಇಲ್ಲಿ ಯಾವ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಜಿ ಪಿ ಎಸ್ ಟಿ ಆರ್ ಕೆ ಪಿ ಟಿ ಸಿ ಎಲ್ ಜೆಇ ಹುದ್ದೆ ಆಕಾಂಕ್ಷಿ ನನ್ನ ಬಳಿ ಮನವಿಯೊಂದನ್ನು ಸಲ್ಲಿಸುತ್ತಾ ಅಂತಿಮ ಹಂತದಲ್ಲಿರುವ ನೇಮಕಾತಿಗಳಿಗೆ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹೊರಡಿಸಿರುವ ಡಿ ಪಿ ಎ ಆರ್ ಸುತ್ತೋಳಿನೇ ಪೂರ್ವಗೊಳಿಸಿದಿರುವ ಕುರಿತು ವಿನಂತಿಸಿಕೊಂಡಿರುತ್ತಾರೆ ಸ್ನೇಹಿತರೆ ಏನಪ್ಪ ಅಂದ್ರೆ ಇಲ್ಲಿ ಹಲವಾರು ಅಭ್ಯರ್ಥಿಗಳು ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಈ ಒಂದು ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಆ ಒಂದು ಡಿ ಪಿ ಆರ್ ಏನು ಅಪ್ಲೈ ಮಾಡ್ಕೊಂಡಿದಾರಲ್ಲ ಅದರ ಒಂದು ವಿಚಾರ ಕುರಿತಾಗ ಏನಪ್ಪ ಅಂದರೆ ಹಲವಾರು ಇರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಬೇರೆ ಬೇರೆ ಇರ್ತಕ್ಕಂಥ ಒಂದು ಎಮ್ ಎಲ್ ಎಗಳು ಸಹ ಇವ್ರಿಗೆ ಏನಪ್ಪ ಅಂದರೆ ಮನವಿಯನ್ನು ಸಲ್ಲಿಸಿರುವಂಥದ್ದು ಹಾಗಾದರೆ ಆ ಮನೆಯಲ್ಲಿ ಇರ್ತಕ್ಕಂಥ ಪ್ರಮುಖ ವಿಚಾರ ಏನಂದ್ರೆ ಸ್ನೇಹಿತರೆ ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಜೆ ಪಿ ಎಸ್ ಟಿ ಆರ್ ಕೆ ಪಿ ಟಿ ಸಿ ಎಲ್ ಜೆ ಎ ಹುದ್ದೆಗಳ ನೇಮಕಾತಿಗಳು ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತೆರಡರ ಡಿ ಪಿ ಆರ್ ಕಲ್ಯಾಣ ಕರ್ನಾಟಕ ಸುತ್ತೋಲೆ ಅನ್ನುವ ಕರೆಯಲಾಗಿತ್ತು ಅಂದರೆ ಈಗೇನು ಮೊನ್ನೆ ಅಂತಿಮ ಪಟ್ಟಿ ಬಿಡುವುದಕ್ಕಿಂತ ಏನಿತ್ತಲ್ಲ ಆ ಒಂದು ಆರು ಆರು ಎರಡು ಸಾವಿರದ ಇಪ್ಪತ್ತೆರಡರ ಡಿ ಪಿ ಆರ್ನೇ ಒಂದು ಅನ್ವಯ ಮಾಡಿಕೊಳ್ಬೇಕಿತ್ತು ಆದರೆ ಈಗ ಪ್ರಸ್ತುತ ಅಂತಿಮ ಪಟ್ಟಿ ಬಿಟ್ಟಿರುವಂಥದ್ದು ಒಂದು ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಡಿ ಪಿ ಆರ್ನ ಸುತ್ತೋಲನ್ನು ಅನ್ವಯ ಮಾಡಿಕೊಂಡಿರುವಂಥದ್ದು ಅದಕ್ಕೆ ಅವ್ರು ಕೊಟ್ಟಿದ್ದಾರೆ ಮುಂದೆ ನೋಡಿ ಸ್ನೇಹಿತರೆ ಇದರ ಅನ್ವಯ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಸ್ಥಳೀಯ ವೃಂದ ಮತ್ತು ಮುಕ್ಕಿ ಹ್ಞೂ ಮಿಕ್ಕಿ ಉಳಿದ ವರಿಂದ ಎರಡೂ ಹುದ್ದೆಗಳಿಗೆ ತಮ್ಮ ಆದ್ಯತೆಯನ್ನವೇ ಆಯ್ಕೆ ಹೊಂದಲು ಅವಕಾಶ ಕಲ್ಪಿಸಲಾಗಿತ್ತು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕಲ್ಯಾಣ ಕರ್ನಾಟಕ ಭಾಗದ ಸ್ಥಳೀಯ ಅಭ್ಯರ್ಥಿಗಳ ವಿರೋಧದಿಂದ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೆರಡರ ಸುತ್ತೋಲೆಯ ಕೊನೆಯ ಖಂಡಿಕೆಯನ್ನು ತೆಗೆದು ಆರು ಆರು ಎರಡು ಸಾವಿರದ ಇಪ್ಪತ್ತರ ಈ ಸುತ್ತೋಲೆ ಅನ್ವಯ ಕರೆಯಲ್ಪಟ್ಟ ಜಾರಿಯಲ್ಲಿರುವ ನೇಮಕಾತಿಗಳಿಗೆ ಅಥವಾ ನಿಯಮಗಳನ್ನು ಪೂರ್ವಾನ್ವಯವಾಗುವಂತೆ ಜಾರಿಗೊಳಿಸಲು ಸರ್ಕಾರವು ಆದೇಶಿಸಿರುತ್ತದೆ ಕಾರಣ ಸದರಿ ಜಾರಿಯಲ್ಲಿರುವ ನೇಮಕಾತಿಗಳಿಗೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸುತ್ತೋಲೆಯನ್ನು ಪೂರ್ವನ್ವಯಗೊಳಿಸದಿರುವ ಅಂದರೆ ಅದನ್ನು ಅಪ್ಲೈ ಮಾಡಿಕೊಳ್ಳಬಾರದು ಕುರಿತು ಸರ್ಕಾರದ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳಲು ಕೋರಿದೆ ಈ ಒಂದು ವಿಷಯವನ್ನು ಏನಪ್ಪ ಅಂದರೆ ಕೊಪ್ಪ ಏನಪ್ಪ ಪಾಟೀಲ್ ಅವರು ಸರ್ಕಾರಕ್ಕೆ ಈ ಒಂದು ವಿಷಯ ಕುರಿತಾಗಿ ಹೇಳಿದ್ದಾರೆ ಇಲ್ಲಿ ಮುಖ್ಯವಾಗಿ ಅವರು ಏನಪ್ಪ ಅಂತಂದ್ರೆ ಆರು ಆರು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪು ಡಿ ಪಿ ಆರ್ ಏನಿದೆ ಆ ಒಂದು ಸುತ್ತೋಲೆ ಅನ್ವಯ ಏನಪ್ಪ ಅಂದ್ರೆ ಅದನ್ನು ಪೂರ್ವ ಮಾಡಿಕೊಡ್ರಿ ಅದರ್ವೈಸ್ ಬಿಟ್ಟು ಎರಡು ಮತ್ತು ಒಂದು ಎರಡರ ಆ ಒಂದು ಎರಡು ಆ ಒಂದು ಕಲ್ಯಾಣ ಕರ್ನಾಟಕವಾದ ಅಭ್ಯರ್ಥಿಗಳು ಇರ್ತೈತಲ್ಲ ಆ ಒಂದು ಸುತ್ತೋಲನ್ನು ಅನ್ವಯ ಮಾಡಿಕೊಳ್ಳಬೇಡಿ ಅಂತ ಇಲ್ಲಿ ಒಂದು ಮನವಿಯನ್ನು ಕೊಟ್ಟಿರುವಂಥದ್ದು ಅದೇ ರೀತಿ ಸ್ನೇಹಿತರ ಹೀಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಹಲವಾರು ಸಚಿವರಿಗೆ ಕೊಟ್ಟಿರುವಂಥದ್ದು ನೋಡಿ ಸ್ನೇಹಿತರೆ ಮುಖ್ಯವಾಗಿ ಹಾಂ ಗೋವಿಂದ ಕಾರಜೋಳರವರು ಸಹ ನೋಡಿ ಸಹ ಜಲಸಂಪನ್ಮೂಲ ಸಚಿವರು ಆ ಇವರು ಸಹ ಏನು ಮಾಡಿದ್ರಪ್ಪ ಅಂದರೆ ಇವರಿಗೆ ಮತ್ತೆ ಬೇರೆ ಬೇರೆ ಎಮ್ ಎಲ್ ಸಿ ಮತ್ತು ಎಮ್ ಎಲ್ ಎಗಳು ಒಂದೇನಪ್ಪ ಅಂದರೆ ಟಿಪ್ಪಣಿ ಅಥವಾ ಮನವಿಯನ್ನು ಕೊಟ್ಟಿರುವಂಥದ್ದು ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಡಾಕ್ಟರ್ ಸಿ ವೀರಣ್ಣ ಚರಣ್ ತೆರಂತಿಮಠ್ ವಿಧಾನಸಭಾ ಸದಸ್ಯರು ಬಾಗಲಕೋಟೆ ಜಿಲ್ಲೆ ಇವರು ಮನವಿ ಪತ್ರವನ್ನು ಲಗತ್ತಿಸಿದೆ ಇವರು ಪತ್ರದಲ್ಲಿ ಕರ್ನಾಟಕ ವಿದ್ಯುತ್ ಅಂದರೆ ಕಿಪಿಟೀಶಲಿತ್ತಲ್ಲ ಆ ಒಂದು ಅಂತಿಮ ಹಂತದಲ್ಲಿರುವ ನೇಮಕಾತಿಗಳಿಗೆ ಸರ್ಕಾರದ ಆದೇಶವನ್ನು ಪೂರ್ವಾನ್ವಯಿಸುವುದರಿಂದ ಉಳಿದ ವೃಂದದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿತ್ತಿದ್ದು ಸದರಿ ವಿಷಯ ಬಗ್ಗೆ ಪರಿಶೀಲಿಸುವಂತೆ ಕೋರಿರುತ್ತಾರೆ ಆದುದರಿಂದ ಸದರಿ ಸದರಿಯವರ ಮನವಿಯನ್ನು ಪರಿಶೀಲಿಸಿ ಇವರು ಕೋರಿರುವ ವಿಷಯದ ಬಗ್ಗೆ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚಿಸಿದೆ ಸ್ನೇಹಿತರೆ ಇಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಯಾರು ಗೋವಿಂದ ಎಂ ಕಾರಜೋಳರವರು ಅವರು ಮುಖ್ಯವಾಗಿ ಯಾರಿಪ್ಪ ಅಂತಂದ್ರೆ ಸರ್ಕಾರದ ಕಾರ್ಯದರ್ಶಿಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ವಿಧಾನಸೌಧ ಈ ಒಂದು ಏನಪ್ಪ ಅಂದರೆ ಮನವಿಯನ್ನು ಸಹ ಇವರು ಕಳಿಸಿರುವಂಥದ್ದು ಇವರು ಯಾವ ಒಂದು ಆಧಾರದ ಮೇಲೆ ಇವರಿಗೂ ಸಹ ರಾಜ್ಯದ ಬೇರೆ ಬೇರೆ ಎಮ್ ಎಲ್ ಸಿ ಮತ್ತು ಎಮ್ ಎಲ್ ಎಗಳು ಏನು ಮನವಿಯನ್ನು ಕೊಟ್ಟಿರುವಂಥದ್ದು ಯಾವುದೇ ರೀತಿ ಈಗ ಕೆ ಪಿ ಟಿ ಸಿ ಎಲ್ ಸಂಬಂಧಪಟ್ಟ ಆಗಿರ್ಬೋದು ಜಿ ಪಿ ಎಸ್ ಟಿ ಅವರಾಗಿರ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಈ ಒಂದು ಏನಪ್ಪ ಅಂದರೆ ನೇಮಕಾತಿ ಸಂಬಂಧಪಟ್ಟಿಗೆ ಯಾವ ರೀತಿ ಸಮಸ್ಯೆ ಆಗಿದೆ ಆ ಸಮಸ್ಯೆಯನ್ನು ನಾವು ಈಗ ಏನು ಆ ಒಂದು ಎರಡು ಎರಡು ಒಂದು ಅದು ಒಂದು ಅನ್ವಯ ಮಾಡ್ಕೊಳ್ಬೇಕಾದ್ರೆ ಅದರ ಒಂದು ಕುರಂ ಕುಲಂಕುಶವಾಗಿ ಅದರ ಬಗ್ಗೆ ಏನಪ್ಪ ಪಂದರೆ ಪರಿಶೀಲಿಸಿ ಆ ತದನಂತರದನ್ನು ಅಪ್ಲೈ ಮಾಡಿಕೊಂಡಿರ್ತಕ್ಕಂಥ ಒಂದು ಸಹ ಇಲ್ಲಿ ಇವರು ಹೇಳಿರುವಂಥದ್ದು ಅದೇ ರೀತಿಯಾಗಿ ಸ್ನೇಹಿತರೆ ಮತ್ತೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲೂ ಸಹ ಏನಪ್ಪ ಅಂದರೆ ಅದೇ ವಿಷಯಗಳನ್ನೇ ಸಹ ಇಲ್ಲಿ ಏನು ಪೂರ್ವಾನ್ವಯ ಮಾಡ್ಕೋಬೇಡ್ದು ಆಮೇಲೆ ಯಾವ ರೀತಿ ಅದನ್ನು ಸರ್ಕಾರ ಇನ್ನೊಂದ್ಸರಿ ಪರಿಗಣನೆ ವಿಚಾರ ಮಾಡಬೇಕು ಅಂತ ಇಲ್ಲಿ ಸಹ ಹೇಳಿರುವಂಥದ್ದು ಅದೇ ರೀತಿಯಾಗಿ ಸ್ನೇಹಿತರೆ ಮತ್ತೆ ಇಲ್ಲಿ ನೋಡಿರಿ ವೀರಣ್ಣ ಸಿ ಚರಂತಿ ಇತ್ತಲ್ಲ ಅವರು ಸಹ ಏನಪ್ಪ ಅಂತಂದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದವರು ಅವರು ಸಹ ಯಾರಿಗೆ ವಿ ಸುನಿಲ್ ಕುಮಾರ್ ಇಂಧನ ಸಚಿವರು ಇವರಿಗೂ ಸಹ ಏನಪ್ಪ ಅಂದರೆ ಮನವಿಯನ್ನು ಕೊಟ್ಟಿರುವಂಥದ್ದು ಇವರು ಕೊಟ್ಟಿರ್ತಕ್ಕಂಥ ಮನುವಲ್ಲಿ ಮುಖ್ಯವಾಗಿ ಇಲ್ಲಿ ನೋಡಿ ಯಾವ ಯಾವ ಆದೇಶವನ್ನು ಕೊಟ್ಟಿದ್ದಾರೆ ಅಂತಂದರೆ ಸುತ್ತುವಲ್ಲಿ ಇಲ್ಲಿ ಒಂದಿದೆ ನೋಡಿ ಸ್ನೇಹಿತರೆ ಸುತ್ತಲೇ ಒಂದು ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಉಲ್ಲೇಖವನ್ನು ಹಾಕಿದ್ದಾರೆ ಆಮೇಲೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಉಲ್ಲೇಖವನ್ನು ಹಾಕಿದ್ದಾರೆ ಆಮೇಲೆ ಆರು ಆರು ಎರಡು ಸಾವಿರದ ಇಪ್ಪತ್ತರ ಒಂದು ಉಲ್ಲೇಖವನ್ನು ಸಹ ಇವರು ಇಲ್ಲಿ ಹಾಕಿರುವಂಥದ್ದು ಅದೇ ರೀತಿ ಸ್ನೇಹಿತರೆ ಇವರು ಸಹ ಒಂದು ವಿಷಯದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಆ ಒಂದು ಇಪ್ಪತ್ನಾಲ್ಕು ಜಿಲ್ಲೆಗಳ ಹಿತಾಸಕ್ತಿಯನ್ನು ಕಡೆಗೆನಿಸಿದ್ದು ಅತ್ಯಂತ ಖಂಡನೀಯ ಹಾಗೂ ಇದರಿಂದ ನಮಗೆ ಅನ್ಯಾಯವಾಗುತ್ತಿದೆ ಎಂದು ಉಲ್ಲೇಖ ಒಂದರ ಪ್ರಕಾರ ಅವರೇನು ಮಾಡಿದ್ದಾರೆ ಅಂದರೆ ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿ ಉಲ್ಲೇಖ ಎರಡರ ಏನಪ್ಪ ಅಂತಂದರೆ ಆಮೇಲೆ ಉಲ್ಲೇಖ ಮೂರು ಏನಪ್ಪ ಅಂದರೆ ಪ್ರಸ್ತುತ ಆರು ಆರು ಎರಡು ಸಾವಿರದ ಇಪ್ಪತ್ತು ಈ ಒಂದು ಅನ್ವಯವನ್ನೇ ಅಂದರೆ ನೇಮಕಾತಿಯನ್ನು ಮುಗಿಸುವ ಒಂದು ವಿಷಯ ಕುರಿತಾಗಿ ಇವರು ಸಹ ಏನಪ್ಪ ಅಂದರೆ ಮನವಿಯನ್ನು ನಮಗೆ ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಸ್ನೇಹಿತರೆ ಮತ್ತೆ ಮುಖ್ಯವಾಗಿ ಇಲ್ಲಿನೂ ಸಹ ಗೋ ಕೋವಿ ಯಾರು ಗೋವಿಂದ ಎಂ ಕಾರಜೋಡರು ಸಹ ಹಲವಾರು ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ನೋಡಿ ಸ್ನೇಹಿತರೆ ಅದೇ ರೀತಿಯಾಗಿ ಸ್ನೇಹಿತರೆ ಹೀಗೆ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗಳಿಗೇನಪ್ಪ ಅಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ನೋಟಿಫಿಕೇಷನ್ ಏನಪ್ಪ ಅಂದ್ರೆ ಪೂರ್ಣ ಮುಗಿಸಲತಕ್ಕಂಥ ಒಂದು ವಿಷಯ ಪ್ರಸ್ತುತ ಎಲ್ಲರಿಗೀಗ ಅನ್ವಯ ಮಾಡಿಕೊಳ್ಳಲು ಹಲವಾರು ರಾಜ್ಯದ ಮನವಿ ಪತ್ರವನ್ನು ಸಲ್ಲಿಸಿರ್ತಾರೆ ಇನ್ನೇನು ಒಂದು ವಾರದ ಒಳಗೆ ಅಥವಾ ಇನ್ನೊಂದು ಹತ್ತು ದಿನದ ಒಳಗೆ ಈ ಯಾವ ರೀತಿ ಸಮಸ್ಯೆ ಇದೆ ಈ ಸಮಸ್ಯೆಯನ್ನು ಬಗೆಸ್ತಕ್ಕಂಥ ಸರ್ಕಾರದ ಎಲ್ಲ ತೀರ್ಮಾನ ಪೈ ಏನಂದರೆ ಸರ್ಕಾರದ ಮುಂದೆ ಇದೆ ಅದು ಯಾವ ರೀತಿ ಬಗೆಹರಿಸ್ತಾರೆ ಅನ್ನಕೊಂದು ಸ ಒಂದು ವಿಷಯವನ್ನು ನೋಡೋಣ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ನಮಸ್ಕಾರ